ಬಿಗ್ ಬಾಸ್ ರಣರಂಗವಾಗಿದೆ. ರಂಜಿತ್ ಜಗದೀಶ್ ನಡುವೆ ಜಗಳ ನಡೆದು ಕೈ ಕೈ ಮಿಲಾಯಿಸುವ ಅಂತಕ್ಕೂ ಕೂಡ ಹೋಗಿದೆ. ಈ ನಡುವೆ ಉಗ್ರ ಮಂಜುಗೆ ಜಗದೀಶ್ ಕಿಸ್ ಮಾಡಿದ್ರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಬಿಗ್ ಬಾಸ್ ಸೀಸನ್ 11 ಶುರುವಾಗಿನಿಂದಲೂ ಪ್ರತಿದಿನ ಒಂದಲ್ಲ ಒಂದು ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ನಡೆಯುತ್ತಲೇ ಇರುತ್ತದೆ. ಅದರಲ್ಲೂ ಮನೆ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಈ ಬಾರಿ ಸ್ಪರ್ಧಿಗಳು ನಾಮುಂದ ತಾಮುಂದ ಅಂತ ಇದ್ದಾರೆ. ಹಾಗಾದ್ರೆ ಜಗದೀಶ್ ಹಾಗೂ ರಂಜಿತ್ ಗಲಾಟೆಯಿಂದ ಬಿಗ್ ಬಾಸ್ ಮನೆಯ ಆಟ ರಣರಂಗ ವಾತಾವರಣವನ್ನ ಸೃಷ್ಟಿಸಿದೆ. ಈ ಇಬ್ಬರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ದೈಹಿಕವಾಗಿ ಹಲ್ಲೆ ಮಾಡಿದ ತಪ್ಪಿಗೆ ಬಿಗ್ ಬಾಸ್ ಸ್ಪರ್ಧಿ ಜಗದೀಶ್ ಮತ್ತು ರಂಜಿತ್ ಇಬ್ಬರು ಔಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ರಂಜಿತ್ ಒಬ್ಬರೇ ಅಲ್ಲ, ಇಡೀ ಮನೆಯವರ ಜೊತೆ ಜಗದೀಶ್ ಜಗಳವಾಡಿದ್ದರು. ಉಗ್ರ ಮಂಜು ಜೊತೆಯಂತೂ ಎಲ್ಲರಿಗಿಂತ ಹೆಚ್ಚಾಗಿ ಗಲಾಟೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಉಗ್ರ ಮಂಜುಗೆ ಜಗದೀಶ್ ಮುತ್ತು ಕೊಡುತ್ತಿರುವ ಫೋಟೋವೊಂದು ವೈರಲ್ ಆಗ್ತಾ ಇದೆ. ಆದರೆ ವೈರಲ್ ಆದ ವಿಡಿಯೋದಲ್ಲಿ ಉಗ್ರ ಮಂಜು ಅವರಿಗೆ ಜಗದೀಶ್ ಅವರು ಕಿಸ್ ಮಾಡಿರೋ ರೀತಿ ಬಿಂಬಿಸಲಾಗಿದೆ. ಇದು ನಿಜವಾದ ವಿಡಿಯೋ ಅಲ್ಲ, ಬದಲಿಗೆ AIನಲ್ಲಿ ಎಡಿಟ್ ಮಾಡಿರೋ ವಿಡಿಯೋ ಎಂದು ಹೇಳಲಾಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ಡೀಪ್ ಫೇಕ್ ಮಾಡಲಾಗಿದೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಜಗಳ ಆಡುವಾಗ ಇದೆಲ್ಲ ಮಾಡೋದಕ್ಕೆ ಯಾವಾಗ ಟೈಮ್ ಸಿಕ್ತು ಅಂತ ವೀಕ್ಷಕರು ಕೇಳ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ದಿನೇ ದಿನೇ ಜನರಿಗೆ ಶಾಪವಾಗಿ ಪರಿಣಮಿಸುತ್ತಿದೆ ಅಂದ್ರೆ ತಪ್ಪಾಗಲ್ಲ. ಇದೇನು ಮೊದಲಲ್ಲ, ಅನೇಕ ನಟ ನಟಿಯರ ಫೋಟೋ ಬಳಸಿಕೊಂಡು ಇದೇ ರೀತಿ ಎಡಿಟ್ ಮಾಡಿ ಕಿಡಿಗೇಡಿಗಳು ಹರಿಬಿಟ್ಟಿದ್ದನ್ನ ಈಗಲೂ ಕೂಡ ನಾವು ನೋಡ್ತಾ ಇರ್ತೇವೆ. ಹಾಗಾದ್ರೆ ಇದು ವಿಡಿಯೋ ನಿಜಾನ ಸುಳ್ಳ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.